ವಿಧಾನ ಪರಿಷತ್ತಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾಹೇಬರ ಆಶೀರ್ವಾದದಿಂದ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರ ಆಶೀರ್ವಾದದಿಂದ ಇವತ್ತು ನಾನು ಇವತ್ತು ನಾಮ ನಿರ್ದೇಶನ ಮಾಡಿದ್ದೇನೆ. ದಯವಿಟ್ಟು ತಮ್ಮಲ್ಲಿ ಕಳಕಳಿ ನನ್ನ ಮನವಿ ಕೂಡ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಗುರುತಿಸಿ ನನ್ನನ್ನು ಎಲ್ಲ ನಾಯಕರು ಒಬ್ಬ ಪ್ರೀತಿಯ ಶಿವಾನಂದ್ ಅಂತಕ್ಕಂಥ ತಿಳ್ಕೊಂಡು ಪ್ರಿಯಾಂಕ್ ಖರ್ಗೆ ಸಾಹೇಬರು, ಅಜಯ್ ಸಿಂಗ್ ಸಾಹೇಬರು, ಶ್ಯಾಮ್ ಪ್ರಕಾಶ್ ಸಾಹೇಬರು, ದರ್ಶನಾಪುರ್ ಸಾಹೇಬರು, ಎಂ ಐ ಪಾಟೀಲ್ ಸಾಹೇಬರು, ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಮರಿಗೌಡರು ಎಲ್ಲ ನಮ್ಮ ನಾಯಕರು ಸೇರಿ ಇವತ್ತು ಕನೀಸ್ ಪಾತಿಮ ಮೇಡಮ್ ಅವರು ಎಲ್ಲರೂ ಸೇರಿ ನನ್ನನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಇವತ್ತು ನಡೀತಾ ಇರೋದು ಹಣಬಲ ಮತ್ತು ಗುಣಬಲದ ಮೇಲೆ ರಾಜಕೀಯ ನಡೀತಾ ಇದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಏನು ಮತದಾರ ಬಾಂಧವರು ಇದ್ದಾರೆ, ಇವತ್ತು ವಿಧಾನ ಪರಿಷತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರು ಅಂದರೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಗರಸಭೆ, ಮುನ್ಸಿಪಾಲ್ಟಿ, ಪುರಸಭೆ ಎಲ್ಲ ನಮ್ಮ ಸದಸ್ಯರ ಅವರೆಲ್ಲರ ಆಶೀರ್ವಾದದಿಂದ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ. ಒಂದು ಕಡೆ ಹಣಬಲ, ಒಂದು ಕಡೆ ಗುಣಬಲ, ಅಷ್ಟೇ ಅಲ್ಲ ಭಾಳಷ್ಟು ಜನ ನಮ್ಮ ನಾಯಕರು ಕೇಳಿದ್ರು ನಿಮ್ಮ ಆಸ್ತಿ ಏನು ಅಂತಕ್ಕಂಥ. ನನ್ನ ಆಸ್ತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರೇ ನನ್ನ ಆಸ್ತಿ ಅಂತ ಹೇಳಿದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ನಾಯಕರ ಜೊತೆಗೂಡಿ ಅವರೇ ನಮ್ಮ ಎಲ್ಲರೂ ಸೇರಿ ಇವತ್ತು ಅಭ್ಯರ್ಥಿ ಶಿವಾನಂದ್ ಪಾಟೀಲ್ ಅಲ್ಲ, ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅಭ್ಯರ್ಥಿಯಾಗಿ ಇದ್ದಾರೆ ಅಂತಕ್ಕಂಥ ತಿಳಿದು ನನ್ನನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಕಳೆದ 6 ವರ್ಷದಲ್ಲಿ ಬಿ ಜಿ ಪಾಟೀಲ್ರು ಯಾವುದೇ ಕೆಲಸ ಮಾಡಲಿಲ್ಲ. ನಾನು 5 ವರ್ಷ ಜಿಲ್ಲಾ ಪಂಚಾಯತ್ ವಿರೋಧ ಪಕ್ಷದಲ್ಲಿದ್ದಾಗ ಮತ್ತು ಒಂದೇ ಒಂದು ಬಾರಿ ಜನರಲ್ ಬಾಡಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಲಿಲ್ಲ. ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅವರ ಕಷ್ಟ ಸುಖಗಳಲ್ಲಿ ಕೂಡ ಭಾಗಿಯಾಗಲಿಲ್ಲ. ಹಾಗಾಗಿ ಅವರೊಬ್ಬ ಶ್ರೀಮಂತ ಅಭ್ಯರ್ಥಿ ಅಷ್ಟೇ, ನಾನೊಬ್ಬ ಬಡವ ಅಭ್ಯರ್ಥಿ, ಸಾಮಾನ್ಯ ಅಭ್ಯರ್ಥಿ, ಪಕ್ಷ ನನ್ನನ್ನು ಗುರುತಿಸಿದ್ದಾರೆ. ಹಾಗಾಗಿ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ತಮ್ಮ ಸಹಕಾರ, ಸಹಾಯ, ಆಶೀರ್ವಾದ ಇರಲಿ ಅಂತಕ್ಕಂತ ಹೇಳಿ ನನ್ನ ಮಾತುಗಳನ್ನು. ಅದು ಮತ ಹಾಕೋರು ಮತದಾರ ಬಾಂಧವರು ಇದ್ದಾರೆ. ಈ ಚುನಾವಣೆಯಲ್ಲಿ ಹಣದ ಮೇಲೆ ಯಾರೂ ಹೋಗ್ತಕ್ಕಂಥ ವ್ಯವಸ್ಥೆ ಇಲ್ಲ. ಯಾಕಂದರೆ ಈಗಾಗಲೇ ಬಿ ಜೆ ಪಿಯನ್ನು ಯಾರು ನಮ್ಮ ಖರ್ಗೆ ಸಾಹೇಬರನ್ನು ಸೋಲಿಸಿ ಇವತ್ತು ಎಂ ಪಿ ಅವರು ಏನೂ ಕೆಲಸ ಮಾಡಲಿಲ್ಲ. ಅದಕ್ಕೆ ಜನ ಬೇಸತ್ತು ಇವತ್ತು ನನ್ನನ್ನು ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಯಾವುದೂ ಅಭಿವೃದ್ಧಿ ಮಾಡಿಲ್ಲ. ಅವರು ಮತ ಕೇಳಬೇಕಾದ್ರೆ ಹಣದಿಂದ ಮತ ಕೇಳಬಾರ್ದು, ಅವ್ರು ಕೇಳಬೇಕಾದ್ರೆ ಮತ ಹೆಂಗೆ ಕೇಳಬೇಕಂತ ಕೇಳಿದ್ರೆ ಅಭಿವೃದ್ಧಿ ಮೇಲೆ ನಾನು ಈ ಕೆಲಸ ಮಾಡಿದ್ದೀನಿ, ನಾನು ಕೂಲಿ ಕುಡಿಬೇಕಂತಕ್ಕಂಥ ಮತ ಅದು ಕೇಳಿದ್ರೆ ಅದು ಸ್ವಾರ್ಥಕ ಇರ್ತದೆ ಅಂತಕ್ಕಂಥ ನನ್ನ ಭಾವನೆ ಇದೆ. ಹಾಗಾಗಿ ನಾನು ಎಲ್ಲರಲ್ಲಿ ಕಳಕಳಿ ಮನವಿ ಕೂಡ ಇದೆ. ಒಬ್ಬ ಸಾಮಾನ್ಯ ಬಡವ ಅಭ್ಯರ್ಥಿ ಇದ್ದಾನೆ, ದಯವಿಟ್ಟು ಪಕ್ಷ ಇದೆ, ನಮ್ಮೆಲ್ಲರೂ ಕೂಡ ಸಹಕಾರದಿಂದ ನಾವು ಅಭ್ಯರ್ಥಿಯಾಗಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಬೇಕು.